ಬಹುಶಃ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬಾ ದೇವರು ನಿಮಗೆ ಒಂದೊಂದು ಟೈಮಿಗೆ ಒಂದೊಂದು ಸರ್ಪ್ರೈಸ್ ಅನ್ನ ಕೊಡ್ತಾ ಬಂದ. ಆಕ್ಚುಲಿ ಒಂದು ಸಣ್ಣ ವಯಸ್ಸಿಗೆ ನಿಮಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ಅನಂತರ ಬಿಗ್ ಬಾಸ್ ವಿನ್ನರ್ ಆಗ್ತೀರಾ, ಅದು ನಮಗೆಲ್ಲ ಬಿಗ್ ಬಾಸ್ ಅನ್ನೋದು ಹೊಸದು, ಆಗಲೇ ನೀವು ಬಿಗ್ ಬಾಸ್ ವಿನ್ನರ್ ಆಗ್ತೀರಾ. ಹಾಗೆ ಒಂದೊಂದು 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 ಹಂತದಲ್ಲಿ ಕೊಡ್ತಾ ಬಂದ. ಈಗ ಕದ್ದ ಚಿತ್ರ ಸಿನಿಮಾ ಬಹುಶಃ ಒಂದು ಹೊಸ ಟ್ವಿಸ್ಟನ್ನು ಕೊಡಬಹುದು ಕೆರಿಯರ್ನಲ್ಲಿ ಅಂತ ಕೂಡ ಅನಿಸ್ತಾ ಇದೆ. ಆಗಲಿ, ನಿಮ್ಮ ಬಾಯಿ ಹಾಕಿಂದ ಆಗಿ ನೀವೇ ಹೇಳಿದಾಗಲೇ ಪಾಸಿಟಿವ್ ಆಗಿ ಇರಿ ಅಂತ. ಎಸ್, ನಾನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಅಂತ ಅಂದಾಗಲೂ ಪಾಸಿಟಿವ್ ಆಗಿ ಇರಿ ಅಂತ ಹೇಳಿದ ನೀವೇ. ಸೊ ಆಶಯದ ಮಾತು ನನಗೆ ಹಾಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. 100% ಸರ್, 100%. ಮಗನ ಬಗ್ಗೆ ನಾವು ಈಗಷ್ಟೇ ಜಸ್ಟ್ ಮಾತಾಡ್ತಾ ಇದ್ವಿ. ಏನು ಹೇಳ್ತಾನೆ ಸರ್ ಮಗ ನಿಮಗೆ, ಹೆಂಗ್ ಧೈರ್ಯ ಹೇಳ್ತಾರೆ? ಅವನು ಅವ್ರ ಅಮ್ಮನ ಥರ ನನಗೆ ಮಾತಾಡಲ್ಲ. ಅವನು ಧೈರ್ಯ ಹೇಳ್ತಾನೋ ಬಿಡ್ತಾನೆ, ಅವನು ಏನು ಹೇಳ್ತಿದ್ದಾನೆ, ಏನು ಯೋಚನೆ ಮಾಡ್ತಾನೆ ಏನು ಗೊತ್ತಾಗಲ್ಲ. ಓಕೆ, ಓಪನ್ ಅಪ್ ಆಗಲ್ಲ. ಇಲ್ಲ ಇಲ್ಲ, ಅವನ ಜೊತೆ ಮಾತಾಡಬೇಕು. ಅವನಿಗೆ ಅವನಿಗೆ ಅವನು ಆಡೋ ಬಾಸ್ಕೆಟ್ಬಾಲ್ ಅಲ್ಲಿ ಅವ್ನಿಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ಬಾಸ್ಕೆಟ್ಬಾಲ್ ಸ್ಕೂಲಲ್ಲಿ ಅವ್ನು ಏನೋ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಏನೋ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಅವ್ನು ಬಹಳ ಆಸಕ್ತಿ ಇದೆ. ಅವ್ನ ಜೊತೆ ಇದ್ಬಿಡ್ಬೇಕು, ಅವಾಗ ಅವ್ನು ತುಂಬ ಲವಲವಿಕೆಯಿಂದ ಇರ್ತಾನೆ. ಸೊ ಯಾವಾಗ ಆಯ್ತು ನಿನ್ನ ಕೆಲಸ ನೀವು ಮಾಡ್ಕೊ, ನನ್ನ ಕೆಲಸನ ಮಾಡ್ಕೊಂಡಿಂದ ಬಿಟ್ಬಿಟ್ರೆ ಪಾಪ, ಇದು ಆ ಸಂದರ್ಭ ಅಲ್ಲ. ಇದು ಹೆಚ್ಚು ಸಮಯ ಕೊಡಕ್ ಆಗ್ತಿದ್ಯಾ ಮಗನ್ಗೆ? ಈಗ ನೀವು ಸಿನಿಮಾ ಮತ್ತೆ ಮಗ ಎರಡನ್ನು ಮ್ಯಾನೇಜ್ ಮಾಡಕ್ ಆಗ್ತಿದ್ಯಾ? ಮಗನು ಹೆಂಗಂದ್ರೆ, ಮಗನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತೀನೋ ಸಿನಿಮಾನು ಹಾಗೆ ಟ್ರೀಟ್ ಮಾಡ್ತೀನಿ, ಸಿನಿಮಾನ ಹೇಗೆ ಟ್ರೀಟ್ ಮಾಡ್ತೀನೋ ಮಗನು ಹಾಗೆ ಟ್ರೀಟ್ ಮಾಡ್ತೀನಿ. ನನಗೆ ಇದು ನನಗೆ ಭಾಳ ಮುಖ್ಯ. ಅದು ನನಗೆ ಮನೆ ಸಿನಿಮಾ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಅವಕಾಶ ಆಗಿದ್ದೆ ನನಗೆ ಸ್ಪಂದನ ಇಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.